ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನೀವು ಕೂಡ ನನ್ನಷ್ಟು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ ನಿಮಗೆ ಇಲ್ಲಿ ಬಾಯಿ ಲಿಟ್ರೆ ಕರಗಬೇಕು ಅಷ್ಟು ಸಾಫ್ಟ್ ಆಗಿ ಇಡ್ಲಿಯನ್ನ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಕೇವಲ ಎರಡು ಟಿಪ್ಸ್ ಅನ್ನು ನೀವು ಫಾಲೋ ಮಾಡಿದ್ರೆ ಸಾಕು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ತುಂಬನೇ ಈಸಿಯಾಗಿ ಮನೆಯಲ್ಲಿ ನಾವು ಇಡ್ಲಿಯನ್ನು ಮಾಡ್ಬೋದು ಹೋಟೆಲ್ಗಳಲ್ಲೆಲ್ಲ ತಿಂದಾಗ ಇಷ್ಟು ಸಾಫ್ಟಾಗಿ ಇಡ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಅನ್ಕೋತೀವಿ ಕೇವಲ ಎರಡು ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು ಫ್ರೆಂಡ್ಸ್ ಹೋಟೆಲ್ ರೀತಿಯಲ್ಲಿ ಮನೆಯಲ್ಲೇ ರೆಡಿ ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೇಳೆಯನ್ನು ತಗೊಂಡಿದ್ದೀನಿ ನಾನು ಮೆಜರ್ಮೆಂಟ್ಗೋಸ್ಕರ ಇಲ್ಲಿ ಒಂದು ಕಪ್ಪನ್ನು ತಗೊಂಡಿದ್ದೀನಿ ನಂತರ ಇದನ್ನು ನಾವೀಗ ಚೆನ್ನಾಗಿ ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೋಬೇಕು ನಂತರ ನಾನು ಇದಕ್ಕೆ ಮುಳುಗುವಷ್ಟು ನೀರನ್ನ ಹಾಕಿ ಎಂಟು ತಾಸವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ನೆನೆ ಇಡ್ತಾ ಇದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ನಾಲ್ಕು ಕಪ್ ಆಗುವಷ್ಟು ಇಡ್ಲಿ ರವೆಯನ್ನ ಸೇರಿಸ್ತಾ ಇದ್ದೀನಿ ನಾವು ಉದ್ದಿನ ಬೇಳೆಯನ್ನು ಯಾವ ಕಪ್ಲಿಂದ ತೊಗೊಂಡಿರ್ತೀವಲ್ಲ ಅದೇ ಕಪ್ಲಿಂದ ನಾಲ್ಕು ಕಪ್ ಆಗುವಷ್ಟು ರವೆಯನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದಕ್ಕೂ ಕೂಡ ನಾವು ಸ್ವಲ್ಪ ನೀರನ್ನು ಹಾಕಿ ಮೇಲ್ಗಡೆ ನೀರೆಲ್ಲ ಆಗಿ ಮಾಡ್ಕೋಬೇಕು ನಂತರ ಇದಕ್ಕೆ ಮುಣಗುವಷ್ಟು ನೀರನ್ನು ಮಾತ್ರ ನಾವು ಇದಕ್ಕೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಕೂಡ ನಾನಿಲ್ಲಿ ಎಂಟು ತಾಸವರೆಗೂ ರೆಸ್ಟ್ ಮಾಡೋಕೆ ಬಿಡ್ತಾ ಇದ್ದೀನಿ ಉದ್ದಿನಬೇಳೆ ಮತ್ತು ರವೆಯನ್ನ ಎರಡು ಒಂದೇ ಸತಿ ನಾವು ನೆನೆ ಇಡಬೇಕು ಇಲ್ಲಿ ಎಂಟು ತಾಸು ಆದ ನಂತರ ನಾನಿಲ್ಲಿ ಉದ್ದಿನಬೇಳೆಯನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರಲ್ಲಿ ಉದ್ದಿನಬೇಳೆಯನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ಯಾವುದೇ ಕಾರಣಕ್ಕೂ ಬೇರೆ ನೀರನ್ನು ಹಾಕಿ ರುಬ್ಬೇಡಿ ಸೊ ಉದ್ದಿನಬೇಳೆಯನ್ನು ನೆನೆ ಇಟ್ಟಿರ್ತೀವಲ್ಲ ಅದೇ ನೀರನ್ನು ಹಾಕಿ ನಾವು ಬೇಳೆಯನ್ನು ರುಬ್ಕೋಬೇಕು ಇದೇ ನೀರನ್ನು ಹಾಕಿ ರುಬ್ಕೋದ್ರಿಂದ ಇಡ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗುತ್ತೆ ಇಲ್ಲಪ್ಪ ಅಂದರೆ ನೀರಿನ ಜೊತೆ ಇದ್ರ ಟೇಸ್ಟೇ ಹೋಗುತ್ತೆ ಈಗ ನನಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ ನಂತರ ಇಲ್ಲಿ ಇಡ್ಲಿ ರವೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟಾಗುತ್ತಲ್ಲ ಅಷ್ಟು ನೀರನ್ನು ನಾವು ಪೂರ್ತಿ ಸಪ್ರೇಟ್ ಮಾಡಿಕೊಂಡು ನಂತರ ರುಬ್ಬಿಟ್ಟಿರುವಂತ ಉದ್ದಿನಬೇಳೆ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು ಇದಕ್ಕೆ ನಾನಿಲ್ಲಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲನೇ ಟಿಪ್ಸ್ ಏನಪ್ಪಾ ಅಂದ್ರೆ ನಾವು ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಸ್ಪೂನ್ಲಿಂದ ಕಲಿಸ್ಬಾರ್ದು ಕೈಲಿಂದಾನೆ ಈ ರೀತಿಯಾಗಿ ಕಲಿಸ್ಕೋಬೇಕು ಈ ರೀತಿ ಕಲಿಸೋದ್ರಿಂದ ತುಂಬಾ ಚೆನ್ನಾಗಿ ಹುಳಿ ಬರುತ್ತೆ ಈ ರೀತಿ ನೀವು ಕಲಿಸಿಟ್ರು ಕೂಡ ಹುಳಿ ಬರ್ತಾ ಇಲ್ಲಪ್ಪ ಅಂದ್ರೆ ಇನ್ನೊಂದು ಟಿಪ್ಸ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಡುವಿಗೆ ನಾವು ಮಿಶ್ರಣದ ಪಾತ್ರೆಯನ್ನು ಇಡಬೇಕು ನಂತರ ಮೇಲುಗಡೆ ಮತ್ತು ಕೆಳಗಡೆ ಬಿಸಿ ಆಗಿರುವಂತ ಪಾತ್ರೆಯನ್ನು ಇಡಬೇಕು ಯಾವ ರೀತಿಯಪ್ಪ ಅಂದರೆ ಅನ್ನ ಸಾಂಬಾರನ್ನು ನಾವು ಮಾಡಿರ್ತೀವಲ್ಲ ಅದರ ಎರಡು ನಡುವಿಗೆ ನಾವು ಮಾಡಿಟ್ಟಿರುವಂಥ ಹಿಟ್ಟಿನ ಮಿಶ್ರಣವನ್ನು ಇಡಬೇಕು ಅಂದರೆ ತುಂಬ ಇಲ್ಲಿ ಹಿಟ್ಟು ಉಬ್ಬು ಬರುತ್ತೆ ಈಗ ನಾನು ನಿಮಗೆ ನೆಕ್ಸ್ಟ್ ಡೇ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಮತ್ತು ನೀರನ್ನು ಹಾಕಿ ಇಡ್ತಾ ಇದ್ದೀನಿ ಬಿಸಿ ಮಾಡೋಕ್ಕೆ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಇಲ್ಲಿ ಉಬ್ಬಿ ಬಂದಿದೆ ಅಂದ್ಬಿಟ್ಟು ನೋಡಿದರೆ ಗೊತ್ತಾಗ್ತಾಯಿದೆ ಅನ್ಕೋತೀನಿ ಸೊ ಯಾಕಂದರೆ ನಾವು ಮೇಲ್ಗಡೆ ಮತ್ತು ಬಿಸಿ ಪಾತ್ರೆ ಕೆಳಗಡೆ ಬಿಸಿ ಪಾತ್ರೆ ಇಡೋದ್ರಿಂದ ತುಂಬ ಚೆನ್ನಾಗಿ ಹಿಟ್ಟಿಲ್ಲಿ ಉಬ್ಬಿ ಬರುತ್ತೆ ಸೊ ಈಗ ಚಳಿಗಾಲದಲ್ಲಿ ಕೂಡ ಒಂದೊಂದು ಸರ್ತಿ ಹಿಟ್ಟು ಸರಿಯಾಗಿ ಉಬ್ಬೋದಿಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ನಿಮ್ಮದು ಹಿಟ್ಟು ತುಂಬ ಇಲ್ಲಿ ಹುಳಿ ಬರುತ್ತೆ ಫ್ರೆಂಡ್ಸ್ ನಂತರ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪನೇ ಎಣ್ಣೆಯನ್ನು ಇದ್ದೀನಿ ಈ ರೀತಿಯಾಗಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಆಲ್ ಅಂತ ಪ್ರೆಸ್ ಮಾಡಿ ನಾವು ಮಾಡ್ತಾ ಇರುವಂಥ ಒಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನಂತರ ನಾವು ಈಗ ಒಂದೊಂದಾಗಿ ಸೆಟ್ಟನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಸೊ ಈಗ ನಾನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನಾವು ಕುಕ್ ಮಾಡ್ಕೋಬೇಕು ಹತ್ತು ನಿಮಿಷಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಸೊ ಹತ್ತು ನಿಮಿಷ ಕುಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನಮ್ದು ಇಡ್ಲಿ ಇಡ್ಲಿ ರೆಡಿಯಾಗುತ್ತೆ ಫ್ರೆಂಡ್ಸ್ ನಾನು ಹೇಳಿರೋ ರೀತಿಯಲ್ಲಿ ನೀವು ಈ ಎರಡು ಟಿಪ್ಸನ್ನು ಫಾಲೋ ಮಾಡಿದರೆ ಖಂಡಿತ ನಿಮ್ದು ಇಡ್ಲಿ ಇಲ್ಲಿ ತುಂಬಾ ಆಗುತ್ತೆ ನೀವು ಬೇಳೆಯನ್ನು ಒಂದು ಕಪ್ ಮೈಸೂರುಮೆಂಟನ್ನು ತೊಗೊಳ್ಳಿ ಒಂದು ಭಾಗದಷ್ಟು ಉದ್ದಿನಬೇಳೆ ತೊಗೊಂಡ್ರೆ ನಾಲ್ಕು ಭಾಗದಷ್ಟು ರವೆಯನ್ನು ತಗೋಬೇಕು ನಂತರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದು ಕೂಡ ತುಂಬಾ ಇಂಪಾರ್ಟೆಂಟು ನಂತರ ನಿಮ್ಮದು ಹಿಟ್ಟು ಕೂಡ ಹುಳಿ ಬರ್ತಾಯಿಲ್ಲಪ್ಪ ಅಂದರೆ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ಚೆನ್ನಾಗಿ ಹಿಟ್ಟು ಕೂಡ ಹುಳಿ ಬರುತ್ತೆ ಹಾಗೆ ಇಡ್ಲಿ ಕೂಡ ತುಂಬಾ ಆಗುತ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇಡ್ಲಿಯನ್ನ ನಾನು ಇಲ್ಲಿ ಕೈಯಿಂದನೇ ಓಪನ್ ಮಾಡ್ತಾ ಇದ್ದೀನಿ ಯಾವುದೇ ಸ್ಪೂನ್ ಹೆಲ್ಪ್ ಕೂಡ ಇಲ್ಲಿ ತಗೋತಾ ಇಲ್ಲ ಸೊ ಇಡ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಕೈಯಲ್ಲೇ ಬರ್ತಾ ಇದೆ ಗೊತ್ತಾಗ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿ ಇಲ್ಲಿ ಇಡ್ಲಿ ರೆಡಿ ಆಗಿದೆ ಅಂದ್ಬಿಟ್ಟು ನಾನು ಹೇಳಿರುವಂಥ ಟಿಪ್ಸ್ ಫಾಲೋ ಮಾಡಿ ಖಂಡಿತ ಇಡ್ಲಿ ಇಲ್ಲಿ ತುಂಬಾನೇ ಚೆನ್ನಾಗಿ ಆಗುತ್ತೆ ಹಾಗೆ ತುಂಬಾನೇ ಟೇಸ್ಟಿಯಾಗಿ ಕೂಡ ಆಗುತ್ತೆ ಸೊ ನಾನು ಇಲ್ಲಿ ಚಟ್ನಿ ಮತ್ತು ಸಾಂಬಾರ್ ಜೊತೆ ಇದನ್ನ ಸರ್ವ್ ಅನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್